ಬೇಬಿ ಕಾರ್ನ್ ತುಂಬಾ ರೀತಿಯಲ್ಲಿ ಮಾಡಿರ್ತೀರಾ ಬಟ್ ಒಂದ್ಸತಿ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತಾನೆ ತೋರಿಸ್ಕೊಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ನಾರ್ಮಲ್ ಪೆಪ್ಪರ್ ಫ್ರೈ ಇಲ್ದಂಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಖಂಡಿತ ನೀವು ವಿಡಿಯೋನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು 200 ಗ್ರಾಂ ಅಷ್ಟು ಬೇಬಿ ಕಾರ್ನ್ ಈ ರೀತಿ ಸಣ್ಣದ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳೋಣ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ 1/4 ಟೀಸ್ಪೂನ್ ಅಷ್ಟು ಹೋಮ್ ಮೇಡ್ ಗರಂ ಮಸಾಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಗರಂ ಮಸಾಲನ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿ 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಹಿಟ್ಟಿನ ಪ್ರಮಾಣ ಕಡಿಮೆ ಇದೆ ಅಂತ ಈ ರೀತಿ ಬೇಬಿ ಕಾರ್ನ್ ಕಾಣಿಸಬೇಕು ತುಂಬಾ ಹಿಟ್ಟು ಹಾಕಬಾರದು ಈಗ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಬೇಬಿ ಕಾರ್ನ್ ಹಾಕೊಳ್ಳೋಣ ಬೇಬಿ ಕಾರ್ನ್ ಹಾಕಾಗಿದ್ದು ಗ್ಯಾಸ್ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡು ಮಧ್ಯದಲ್ಲಿ ಇಟ್ಟು ಒಂದು 3 ರಿಂದ 4 ನಿಮಿಷದವರೆಗೂ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಎಣ್ಣೆಯಲ್ಲಿ ನಾನು ಇದನ್ನ ಡೀಪ್ ಫ್ರೈ ಮಾಡ್ಕೊಂತಿರೋದ್ರಿಂದ ಈ ರೀತಿ ನೋರೆ ಬಿಟ್ಕೊಳ್ತಿದೆ ಅಷ್ಟೇ ನೋಡಿ ಈ ರೀತಿ ನೊರೆನು ಕಡಿಮೆ ಆಗಿದೆ ಮತ್ತೆ ಬೇಬಿ ಕಾರ್ನ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರಬಹುದು ಇದರ ಮೇಲೆ ಕೋಟಿಂಗ್ ಜಾಸ್ತಿ ಇರಬಾರದು ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾವು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಳ್ಳೋಣ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೆಷಲ್ ಪೌಡರ್ ರೆಡಿ ಮಾಡ್ಕೊಳ್ಬೇಕು ಜಾರ್ಗೆ 2 ಟೀಸ್ಪೂನ್ ಅಷ್ಟು ಕಾಳುಮೆಣಸು ಹಾಕೊಳ್ತಾ ಇದೀನಿ ನಾನು ಇವತ್ತು ಇದನ್ನ ಖಾರವಾಗಿ ಮಾಡ್ತಾ ಇದೀನಿ ನಿಮಗೆ ಖಾರ ಕಡಿಮೆ ಬೇಕಿತ್ತು ಅಂದ್ರೆ 1 ಟೀಸ್ಪೂನ್ ಅಷ್ಟು ಕಾಳುಮೆಣಸು ಹಾಕೋಬಹುದು ಮತ್ತೆ 1 ಟೀಸ್ಪೂನ್ ಅಷ್ಟು ಜೀರಿಗೆ 1/2 ಟೀಸ್ಪೂನ್ ಅಷ್ಟು ಸೋಂಪು 1 ಟೀಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕಿ ಇದನ್ನ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ಇದು ಸ್ಪೆಷಲ್ ಪೌಡರ್ ಈಗ ರೆಡಿ ಇದೆ ನೆಕ್ಸ್ಟ್ ಪ್ಯಾನ್ ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿತ್ತು 1/2 ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದು ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಾಫ್ಟ್ ಆಗಿದೆ ನೆಕ್ಸ್ಟ್ 1/4 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಬೇಬಿ ಕಾರ್ನ ಫ್ರೈ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೆ ಅದಕ್ಕೆ ಜಸ್ಟ್ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಕೊಳ್ತಾ ಇದೀನಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂಥ ಪೌಡರ್ನ ಹಾಕಿ ಒಂದು 30 ಸೆಕೆಂಡ್ವರೆಗೂ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟ್ ನೀರು ಹಾಕೊಳ್ಳೋಣ 1/4 ಕಪ್ ಅಷ್ಟು ನೀರನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಆ ಮಸಾಲೆ ನೀರೇ ಹಾಕೊಳ್ತಾ ಇದೀನಿ ನೀರನ್ನ ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷದವರೆಗೂ ಬಿಡಬೇಕು ಮತ್ತೆ ತುಂಬ ನೀರು ಹಾಕೊಳ್ಳೋಕೆ ಹೋಗಬಾರ್ದು ಇದು ಡ್ರೈ ಮಾಡ್ತಿರೋದ್ರಿಂದ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ನೀರಿನ ಅಂಶನ ಎಲ್ಲ ನೋಡಿ ಈ ರೀತಿ ಡ್ರೈ ಆಗಿದೆ ನೀರಿನ ಅಂಶ ಇದ್ದಾಗ ನೀವು ಬೇಬಿ ಕಾರ್ನ್ ಹಾಕ್ಬಿಟ್ರೆ ಸಾಫ್ಟ್ ಆಗಿ ಆಗ್ಬಿಡುತ್ತೆ ಈಗ ನಾವು ಫ್ರೈ ಮಾಡಿಟ್ಟಿರುವಂಥ ಬೇಬಿ ಕಾರ್ನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಕಾಳುಮೆಣಸಿನ ಪೌಡರ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಬೇಬಿ ಕಾರ್ನ್ ಜೊತೆಗೆ ಸ್ವಲ್ಪ ಹುಳಿ ಅಂಶಕ್ಕೋಸ್ಕರ ಇದು ಸ್ಪೈಸಿಯಾಗಿ ಮಾಡ್ತಿದ್ದೀವಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು 1/2 ಹೋಳು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟಿದೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾದ ಖಾರಖಾರವಾಗಿರುವಂಥ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುವಂಥ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಈಗ ರೆಡಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಬೇಬಿ ಕಾರ್ನ್ ಫ್ರೈ ಮಾಡೋದು ಅಂತ ತುಂಬ ಸೂಪರ್ ಆಗಿರುತ್ತೆ ಇದನ್ನ ನಾನು ಪಲ್ಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ಅನ್ನ ಸಾಂಬಾರ್ ಜೊತೆಗೆ ಮತ್ತೆ ರಸಂ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಂತೂ ಸಖತ್ತಾಗಿರುತ್ತೆ ಸ್ಟಾಟಸ್ ತರನು ನೀವು ಇದನ್ನ ಸರ್ವ್ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪೆಪ್ಪರ್ ಡ್ರೈ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು